भारतीय लोकसेवा आयोग 2021 नागरिक परीक्षा अंतिम फलितांशवन्न प्रकटिसिदे 685 मंदि यूपीएससी आय्केयागिदारे इवरल्लि 180 मंदि आईएएस गे 800 मंदि आईपीएस हुद्दे ओलिदिदे अवरिगे जेएनयू हळे विद्यार्थी श्रुति शर्मा मोदल रैंक अन्न पडेदिदारे अंकिता अगरवाल एरडने हागे गामिनी सिंगला मूरने रैंक अन्न पडेदिदारे राज्यद 27 मंदि यूपीएससी आय्केयागिदारे दावणगेरेय जनता होटेल मालिकर पुत्र अविनाश मोदल यत्नदल्ले 31ने रैंक अन्न पडेदु कर्नाटकक्के टापर आगिदारे बेंगळूरिन ईएसआई आस्पत्रेय मेडिकल आफीसर आगिरो चित्रदुर्गद डॉक्टर बेनक 92ने रैंक पडेदिदारे शिरसिया मनोज हेगडे 213ने रैंक पडेदिदारे कोडगिन मुंडंड राजेश 222ने रैंक अन्न गळिसिदारे इतररिगे ईएएस कोचिंग राजेश तावे यूपीएससी आय्के आगिदारे बैलहोंगलद साहित्य 250ने रैंक अन्न गळिसिदारे कर्नाटकदिंद आय्केयाद 27 मंदियल्लि 19 अभ्यर्थिगळु बेंगळूरिन इंडिया फॉर ईएएस संस्थेयिंदले आय्के आगिरोदु विशेष इदर जोतेगे मैसूरिन विशेष दृष्टिचेतन मेघना केटि 425ने रैंक अन्न पडेदिदारे बहळ खुशि आग्तिदे देश सेवे माडक्के इदु ओंदु आपर्चुनिटि ओवर लाक्स आफ् पीपल अल्लि इष्टु रैंक बंदिदे अंद्रे ननगे बहळ खुशि आग्तिदे आक्चुअली ರ್ಯಾಂಕಿಂಗ್ ಸಿಗುತ್ತೆ ಐಎಎಸ್ ಐಪಿಎಸ್ ಆದರೆ ನನ್ನ ಪ್ರಿಫರೆನ್ಸ್ ಕೊಟ್ಟಿರೋದು ಫಾರಿನ್ ಸರ್ವಿಸ್ ಫಸ್ಟ್ ನನ್ನ ಫಸ್ಟ್ ಪ್ರಿಫರೆನ್ಸ್ ಇರೋದು ಹೋದಾಗ ಫಸ್ಟ್ ಡೇನೆ ಅವ್ರ ಮೋಹಂತಿ ಮ್ಯಾಮ್ ಅಂತ ಪ್ರಿನ್ಸಿಪಲ್ ಮೋಟಿವೇಶನ್ ಇಂಟರ್ವ್ಯೂನೇ ಕೇಳಿದಾಗ ಏನಾಗ್ಬೇಕಂತಂದಾಗ ಅವನ್ ಐಎಎಸ್ ಅಂದಾಗ ಐಎಎಸ್ ಅಂತ ಫುಲ್ ಫಾರ್ಮ್ ಗೊತ್ತಾ ಅಂತ ಅವಾಗ 8th ಸ್ಟ್ಯಾಂಡರ್ಡ್ ಅವ್ನ ಫುಲ್ ಫಾರ್ಮ್ ಏನು ಗೊತ್ತಿರಲಿಲ್ಲ ಮತ್ತೆ ಇರೋದು ಒಬ್ಬನೇ ಮಗ ಫಸ್ಟ್ ಇಯರಿಗೆ ಕ್ಲಿಯರ್ ಮಾಡ್ದ ನಮಗೆ ಖುಷಿ ಎಕ್ಸ್ಪ್ರೆಸ್ ಮಾಡಲ್ಲ ಆಗಲ್ಲ ಅಷ್ಟು ಖುಷಿಯಾಗಿದೆ ಈ ವರ್ಷ 19 ಜನ ಅಭ್ಯರ್ಥಿಗಳು ಎಲ್ಲದಕ್ಕೂ ಹಂತಗಳಲ್ಲಿ ನಮ್ಮಲ್ಲಿ ತರಬೇತಿ ಪಡೆದಂತ 19 ಜನ ಹುದ್ದೆಗಳಿಗೆ ಆಯ್ಕೆ ಆಗಿದ್ದಾರೆ ಈ ವರ್ಷ ಅದು ಬಹಳ ಒಂದು ಸಂತೋಷ ಅಂದ್ರೆ 4 ವರ್ಷದ ಪರಿಶ್ರಮ ಇವತ್ತು ಫಲ ಕೊಟ್ಟಿದೆ ಖಂಡಿತ ತುಂಬಾ ಸಂತೋಷ ಆಗುತ್ತೆ ಮೂಲತಃ ನಾನು ವೈದ್ಯ ವೃತ್ತಿಯನಾಗಿರೋದ್ರಿಂದ ಆರೋಗ್ಯ ಇಲಾಖೆಯಲ್ಲಿ ಏನಾದರೂ ಅವಕಾಶ ಸಿಕ್ಕರೆ ನನ್ನ ಏನು ನಾಲೆಡ್ಜ್ ಇರೋದನ್ನ ಸದುಪಯೋಗ ಪಡಿಸಬೇಕು ಆಲ್ ರೈಟ್ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್ ನಮ್ಮ ರಾಜ್ಯದ ಕ್ಯಾಡರ್ ಸಿಕ್ಕಿದ್ರೆ ನಮ್ಮ ರಾಜ್ಯಕ್ಕೆ ಸೇವೆ ಮಾಡಿ ಬೇರೆ ರಾಜ್ಯಕ್ಕೆ ನೀವು ಅಲಾಟ್ಮೆಂಟ್ಗಳಾದರೆ ಆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸೇವೆ ಮಾಡಿ ಅಷ್ಟೇ ದಟ್ಸ್ ಆಲ್ ಯು ಕ್ಯಾನ್ ಡು 425ನೇ ರ್ಯಾಂಕ್ ಮೇಘನಾ ದೃಷ್ಟಿಚೇತನ ಅಂತ ಹಾಂ ಇರ್ತಾರೆ ಆ ಥರದವ್ರು ಸ್ವಲ್ಪ ಬಂದಿದ್ದಾರೆ ಇವರು ಒಬ್ಬರು ಜಾಯಿನ್ ಆಗ್ತಿದ್ದಾರೆ ಈಗ ಅಷ್ಟೇ ಈ ಸಂಸ್ಥೆ ಏನಿದೆ ಬೆಂಗಳೂರು ಇಂಡಿಯಾ ಫಾರ್ ಐಎಎಸ್ ಸಂಸ್ಥೆ ಬಹಳ ಜನರ ಶ್ರಮದ ಫಲವಾಗಿ ನಡೀತಾ ಇರುವಂತಹ ಸಂಸ್ಥೆ ಇದು ಹೋದ ಬಾರಿನೂ ಅದ್ಭುತವಾದ ಫಲಿತಾಂಶವನ್ನು ತಂದಿದ್ರು ಗುಡ್ ಯಾಕಂದ್ರೆ ದೀರ್ಘಕಾಲ ನಾವು ಕರ್ನಾಟಕದಲ್ಲಿ ಇದನ್ನು ನಿರ್ಲಕ್ಷ್ಯ ಮಾಡ್ಕೊಂಡಿದ್ವಿ ಈ ಪರೀಕ್ಷೆಗಳನ್ನು ತಮಿಳ್ನಾಡು ಕೇರಳ ಮತ್ತು ಉತ್ತರ ಭಾರತದ ಹಲವಾರು ರಾಜ್ಯಗಳು ಎಲ್ಲ ದಾಳಿ ಮಾಡ್ಕೊಂಡು ತೊಗೊಂಡೋಗಿದ್ರು ಈಗ ಅಟ್ಲೀಸ್ಟ್ ಒಂದು 25 ಜನ ಹೋಗ್ತಾ ಇದ್ದೀರಿ ಲೆಟ್ಸ್ ಫೀಲ್ ಪ್ರೌಡ್ ಆಫ್ ಆಲ್ ಆಫ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮ್ಮ ಕರ್ನಾಟಕಕ್ಕೂ ಒಂದು ಒಳ್ಳೆ ಇದು ಬಂತು 26-27 ಜನ ಅಂದ್ರೆ ಸಣ್ಣ ಯಾಕಂದ್ರೆ ಈಗ ಉತ್ತರ ಪ್ರದೇಶಕ್ಕೆ ಹೋದರೆ ಉತ್ತರ ಪ್ರದೇಶದಲ್ಲಿ ಭಾಳ ಆಫೀಸರ್ಗಳು ಕರ್ನಾಟಕದವರು ಇದ್ದಾರೆ ಭಾಳ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳಾಗಿದ್ದಾರೆ ಖುಷಿಯಾಗುತ್ತೆ ಕೇಳಿಸ್ಕೊಂಡಾಗ ಆಲ್ ರೈಟ್